ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಒಬ್ರು ಅಳ್ತಾ ಇದ್ದಾರೆ, ಯಾಕೆ ಅಂತ ನೋಡೋಣ ಬನ್ನಿ. ಯಾಕೆ ಅಂದರೆ ಇಲ್ಲಿ ನೋಡೀಗ ಏನಕ್ಕೋದು ಇದಾಗಿದೆ. ಏನಾಯ್ತು? ಪೆನ್ ಚುಚ್ಚುತ್ತಾರೆ. ಯಾವ ಪೆನ್ನು? ಮನ್ಕಂಡ್ರೆ ಚುಚ್ಚಿ ಎಲ್ಸಿ ನಿಮ್ಗೆ ಬರ್ಸುತ್ತ ಅದು. ಹೌದಾ? ಸ್ಟ್ರಿಕ್ಟ್ ಟೀಚರ್ ತರ ಅಲ್ವಾ? ಇವಾಗ ಇದಕ್ಕೆ ಬ್ಯಾಂಡೇಜ್ ಹಾಕೋಣ. ಸುಳ್ಳು ಹೇಳ್ತೀಯ ನೀನು? ಪೆನ್ನಿಂದನ ಏನ್ ಮಾಡಿ ಚುಚ್ಕೊ ಬಂದೆ ಈಗ? ಪೆನ್ ಪೆನ್ನು, ಅದಕ್ಕೆ ಅಮ್ಮನ ಪೆನ್ನು ಮುಟ್ಟಬಾರದು ಅಂತ. ಎಲ್ಲಿ ಹಿಂಗೆ ಹಾಕೋಣ. ಎಲ್ಲಿದೆ ಅದು ಗಾಯ? ಈ ಪುಟ್ಟ ಬೆರಳಿಗೆ ಹಾಕದು ಹೆಂಗಪ್ಪ? ಹೆಂಗಪ್ಪ? ವಾರದಲ್ಲಿ 3 ದಿವಸ ನಮ್ದು ಹಿಂಗೆ ಒಂದು ಬ್ಯಾಂಡೇಜ್ ಡಬ್ಬಿ ಮನೇಲಿ ಇಟ್ಕೊಬೇಕು. ಇದೆ ಈ ತರ ಬ್ಯಾಂಡೇಜ್ ಇಟ್ಕೊಂಡಿದ್ದೀನಿ, ವಾರದಲ್ಲೆಲ್ಲ ಒಂದಿದೆ ಹಿಂಗೆ. ಆಯ್ತಾನಾ? ಸಮಾಧಾನ ಆಯ್ತಾ? ರಕ್ತ ಹೋಯ್ತಾ? ಹುಷಾರಿಂದ ಊರಾಡ್ ಮಾರಯ್ಯ. ಈಗ ಇವತ್ತು ನಾನು ಮಿನಿ ಶಾಪಿಂಗ್, ಅದೇ ತರಕಾರಿ ತಗೊಂಬರೋಕ್ಕೆ ಸಣ್ಣ ಪುಟ್ಟ ಕೆಲಸ ಇದೆ, ಹೊರಗಡೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರ್ತೀನಿ. ಬನ್ನಿ, ಒಂದು ರೌಂಡ್ ಶಾಪಿಂಗ್ ಮಾಡಿ. ನೆಕ್ಸ್ಟು ಶಾಪಿಂಗ್ ಅಂದರೆ ಏನಿಲ್ಲ, ಹೆಣ್ಮಕ್ಳು ಬರೀ ತರಕಾರಿ ಸಾಮಾನೇ ಸಾಮಾನು, ಅದೇ ಆಗೋಗಿದೆ ನನಗೆ. ಮೊದಲೆಲ್ಲ ಈಗ ಲಾಕ್ಡೌನಿಂದ ಎಲ್ಲ ಅವರೇ ತರ್ತಾಯಿದ್ರು, ಇವಾಗ ನನ್ನ ಪಾಡಿ ನನ್ನ ಸರದಿ ಹೋಗಿ ತೊಗೊಂಡು ಬರೋದು. ಹೋಗಿ ಬರೋಣ. ಸ್ವಲ್ಪ ಮೇಕಪ್ ಮಾಡ್ಕೊಡ್ತೀನಿ, ತೀರಾ ಕೆಟ್ಟದಾಗ ಕಾಣಿಸ್ತಿದ್ದೀನಿ ಅನಿಸ್ತಾ ಇದೆ. ಸ್ವಲ್ಪ ಲಿಪ್ಸ್ಟಿಕ್ಕು ಮತ್ತು ಪೌಡರು ಒಂಚೂರು ಕಾಡಿಗೆ ಹಚ್ಚಿಬಿಟ್ರೆ ಮೇಕಪ್ ರೆಡಿ ನಂದು. ಓಕೆನಾ? ಇವಾಗ ಹೋಗಿ ಬರೋಣ. ಸರಿ, ಇನ್ನು ಶಾಪಿಗೆ ಹೋದ್ಮೇಲೆ ಸಿಗ್ತೀನಿ. ಟಡಾ! ಹಾಂ, ಈಗ ಲೋಟ ತಗೊಂಡು ಹೋಗ್ತಾ ಇದ್ದಾರೆ ಕಾರ್ ಹತ್ರ. ನಾವು ಕಾರ್ನ ವಾಕಿಂಗ್ ಮಾಡಿಸ್ಕೊಂಬರೋಣ, ಯಾಕೆಂದರೆ ಕಾರು ಇಟ್ಟು ಇಟ್ಟು ಏನಾಗುತ್ತೆ, ಒಂದು 2-ವೀಲರ್ ಆಗಲೇ ಡೆಡ್ಡಾಗಿ ಕೂತಿದ್ದೆ, ಯೂಸ್ ಮಾಡಿದ್ದೇನೆ. ಗಾಡಿಗೆ ಒಂದು ಕರ್ಕೊಂಬಂದು ಸಾಕಾಯಿತು. ಇನ್ನು ಕಾರು ಹಂಗೆ ಇಟ್ಟು ಇಟ್ಟು ಸ್ಟಾರ್ಟ್ ಆಗಿಲ್ಲ ಅಂದರೆ, ಸೊ ಅದಕ್ಕೆ ಟೈಮ್ ಯೂಸ್ ಮಾಡಿಕೊಂಡು ಅದನ್ನು ಕಾರ್ನ ಅಂದ್ರೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಕಾರ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಕಾರ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಇವಾಗ ಲಾಕ್ಡೌನಲ್ಲಿ, ಇಲ್ಲ ಅಂದರೆ ಕಾರು ಟೊಯ್ ಟೊಯ್ ಆಗ್ಬಿಡುತ್ತೆ ಹಂಗೆ ಇಟ್ಟು ಇಟ್ಟು. ಸೊ ಎನಿ ಯಾವುದೇ ವೆಹಿಕಲ್ ಇರಲಿ ತುಂಬ ದಿವಸ ಹಂಗೆ ಇಟ್ಕೊಬಾರ್ದು, ಇಲ್ಲಾಂದರೆ ಅದು ಟೈಮ್. ಸೊ ಈ ಕಾರಿನ ಜೊತೆ ವಾಕಿಂಗ್ ಹೋಗೋಣ, ಬನ್ನಿ. ಅಯ್ಯೋ, ಫುಲ್ ಲೇಟ್ ಆಗೋದ್ರಿ, ಅದು ಇದು ಹುಡ್ಕೋಷ್ಟಲ್ಲಿ ಮಾಸ್ಕ್ ಹುಡ್ಕೋ ಕೀ ಹುಡ್ಕೋ ಅನ್ನೋಷ್ಟೇ ಲೇಟ್ ಆಗೋಯ್ತು. ಇವಾಗ ಹೋಗೋದಕ್ಕೆ ಬೇಜಾರು. ಮೋಸ್ಟ್ಲಿ ಇವತ್ತು ನಮ್ಮ ಕಾರಿಗೆ ವಾಕಿಂಗ್ ಬೇಡ ಅನಿಸುತ್ತೆ. ಸೊ ಏನು ಮಾಡೋದು, ಮನೇಲಿ ಹಸಿಮೆಣಸಿನ್ಕಾಯಿನೇ ಖಾಲಿಯಾಗೋಗಿದೆ. ಹಸಿಮೆಣಸಿನ್ಕಾಯಿ ಖಾಲಿಯಾಗ್ಬಿಟ್ರೆ ಏನು ಪ್ರಾಬ್ಲಮ್ ಗೊತ್ತಾ, ಅಡುಗೆನೇ ಆಗಲ್ಲ. ಎಷ್ಟೇ ಮೆಣಸಿನ ಪುಡಿ ಹಾಕಿದ್ರು ಹಸಿಮೆಣಸಿನ್ಕಾಯಿ ಟೇಸ್ಟ್ ಬರೋಲ್ಲ. ಸೊ ಹಸಿಮೆಣಸಿನ್ಕಾಯಿ ಅನ್ನೋಷ್ಟರಲ್ಲಿ ದೇಹಲ್ಲಿ ಕಾಲು ಮುಚ್ಚಿದಾಗ ನೋಡಿರಲ್ಲ, ಪಾಪ ಹಸಿಮೆಣಸಿನ್ಕಾಯಿ ಕೊಟ್ಟರು ಟೇಸ್ಟ್. ಇಷ್ಟು ಹಸಿಮೆಣಸಿನ್ಕಾಯಿ ಕೊಟ್ಟರು. ನನ್ನ ಸೊಪ್ಪು ಇದಾಯಿತು, ಸೊಪ್ಪಿನ ಕೊಟ್ಟು ತಗೊಂಡೆ ಒಂದು. ಇದೊಂದು ಫ್ರೀ ಕೊಟ್ಟ ಪಾಪ,
ಇದು ಒಂದು ಫ್ರೀ ಕೊಟ್ಟ. ನಾನು ಇದಿಷ್ಟು ಹಸಿಮೆಣಸಿನಕಾಯಿಗೋಸ್ಕರ ನನ್ನ ಹತ್ರ ಸೊಪ್ಪಿದ್ರು ಇದನ್ನು ಪರ್ಚೇಸ್ ಮಾಡಿದೆ. ಸೊಪ್ಪು ಖರ್ಚಾಯ್ತಾ ಅಂದೆ? ಹೌದಾ? ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟ್ಬಿಡ್ತೀರಾ? ಬೆಳಗ್ಗೆ 3 ಗಂಟೆ ಮನೆ ಬಿಡ್ತೀವಮ್ಮ. ಹೌದಾ? ಮಾಗಡಿಗೆ ಹೋಗ್ಬಿಡ್ತೀವಿ ನಾವು. ಹಾಂ ಹೇಳ್ಬಿಡಿ, ನೋಡ್ತಾ ಇರ್ತಾರೆ ನಮ್ಮ ವೀಕ್ಷಕರು. ಹೌದಾ? 3 ಗಂಟೆ ಮಾಗಡಿಗೆ ಹೋಗ್ತೀವಿ. ಹಾಂ, ಅಲ್ಲಿಂದ ಡೈರೆಕ್ಟ್ ಸೊಪ್ಪು ತರ್ತೀವಿ. ಹಾಂ, ರೋಡ್ ಮೇಲೆ ಮಾರ್ತೀವಿ. ಹ್ಞೂ, ಇನ್ನು ಇಷ್ಟು ಉಳ್ಕೊಂಡಿದೆ ಕೊರೋನಾ ಇರೋದ್ರಿಂದ. ವ್ಯಾಪಾರ ಕಡಿಮೆ ಇಲ್ವಾ? ಏನಿಲ್ಲ ನೋಡಿ, ಬೆಳಗ್ಗೆ 1,000 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಹೌದಾ? ಎಷ್ಟು ಗಂಟೆಗೆ ಎದ್ದೋಗಿದ್ದೀವಿ. ಹಾಂ, ಈಗ ವಾಪಸ್ ಮನೆ ಹೋಗೋದು ಯಾವಾಗ? ಇದು ಖಾಲಿ ಆದ್ಮೇಲೆ ಹೋಗ್ಬೇಕಮ್ಮ, ಇಲ್ಲಾಂದ್ರೆ ಲಾಸ್ ಆಗುತ್ತಲ್ಲಮ್ಮ. ಹೌದಾ? ಹಾಂ, ಕಮ್ಮಿಗೂ ಕೊಡೋಂಗಿಲ್ಲ, ಲಾಸ್ ಆಗುತ್ತೆ. ಹಾಂ, ಅದೇ ಅದೇ. ಸೊ ಅದೇ ಉಳಿದಿದ್ದು ಏನ್ ಮಾಡ್ತೀರಾ ನಾಳೆ ಬೆಳಗ್ಗೆ? ಒಳ್ಳೆ ಕೆಲಸ ಬಿಡಿ, ಅವ್ರಿಗೂ ಏನಾದ್ರು ಬೇಕಲ್ಲ. ಹೌದಾ? ಏನಂತ ಒಳ್ಳೆ. ಎಷ್ಟು ತಿಂಗಳಿಂದ ಈ ತರ ಪರಿಸ್ಥಿತಿ ನಿಮ್ದು? 2 ತಿಂಗಳಿಂದ. ಹೌದು, ಮೊದಲು ಕ್ಯಾಬ್ ಇತ್ತಾ? ಇವಾಗ ಏನ್ ಮಾಡಿದ್ರೆ ಕ್ಯಾಬಿನ? ಕ್ಯಾಬ್ ಲೋನ್ ಕಟ್ಟಬೇಕಾಗಲ್ಲ, ಕಟ್ಟಕ್ ಆಗ್ತಾ ಇಲ್ಲ. ಅವರು ಫೋನ್ ಮಾಡಿ ಸಖತ್ ಹಿಂಸೆ ಕೊಡ್ತಾ ಇದ್ರು ಸಖತ್. ಅದಕ್ಕೆ ಹೊರಗೆ ತಗೊಳಕ್ ಆಗ್ತಾ ಇಲ್ಲ, ತಗೊಳಕ್ ಆಗ್ತಿಲ್ಲ, ಸೀಸ್ ಮಾಡ್ಬಿಡ್ತಾರೆ ಅಂತ. ಮಾರ್ಬಿಟ್ರ? ಜೀವನ ನಡೀತಾ ಇದೆ ಇವಾಗ, ಪರವಾಗಿಲ್ವಾ? ಕ್ಯಾಬ್ ಬೆಟರ್ ತರಕಾರಿ ಬಿಸ್ನೆಸ್ ಇವಾಗ ಬೆಟರ್? ಬೆಟರ್ ಅನಿಸ್ತಾ ಇತ್ತು ನಮ್ಗೆ. ಹೌದಾ? ಕೆಲಸ ಮಾಡಿದ್ರೆ ಇಷ್ಟೊತ್ತು ಬೆಂಗಳೂರು ಮನೆ ಕಟ್ಬಿಡ್ತಾ ಇದ್ವಿ. ಹೌದಾ? ಹಾ, ಪರವಾಗಿಲ್ಲ ಬಿಡಿ. ಬಾಡಿಗೆ ಇಲ್ಲ, ಎಲ್ಲ ಪಜಿತಿ ಆಗೋದು, ತೊಂದ್ರೆ ಇಲ್ಲ. 1,000 ರೂಪಾಯಿ ಬಂಡವಾಳ ಹಾಕ್ತಿವಿ, 5 ರೂಪಾಯಿ ಸಿಕ್ಕಿದ್ರೆ ಸಾಕು, ಜೀವನ ದಿನ ನಡ್ಕೊಂಡ್ರೆ ಸಾಕು. ವೆರಿ ನೈಸ್. ಓಕೆ ಬನ್ನಿ, ಇದು ಇವ್ರ ಕತೆ. ನನಗೆ ಇವತ್ತು ಒಂದು ಹಸಿಮೆಣಸಿನ್ಕಾಯಿ ಕೊಟ್ಟು ಪುಣ್ಯ ಬಂತು. ಅವರಿಗೆ ನನ್ನ ಹತ್ರ ಸೊಪ್ಪಿದ್ರು ತಗೊಂಡೆ. ಹೀಗೆ ಅಲ್ವಾ ಮನುಷ್ಯರ ಜೀವನ, ಒಬ್ರಿಗೊಬ್ರಿಗೆ ಆಗ್ಬೇಕು. ಥ್ಯಾಂಕ್ ಯು. ನಮ್ದು ಒಂದು ಸಣ್ಣ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಸರಿ, ಥ್ಯಾಂಕ್ ಯು. ಆಯ್ತು ಆಯ್ತು, ಡೆಫಿನೆಟ್ ಆಯ್ತು. ಹಾಂ ಸರಿ, ಆಯ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ತರಕಾರಿ ಕಥೆ, ತರಕಾರಿ ಕೊಂಡುಕೊಳ್ಳುವ ಕಥೆ. ಹೊರಟ್ವಿ, ಕಾರ್ ಕಿ ಮಿಸ್ ಆಗೋಯ್ತು. ಕೆಳಗೆ ಬರ್ತಾ ಇದ್ದಾಗೇನೆ ಸೊಪ್ಪಿನವನು ಬಂದ, ಹಸಿಮೆಣಸಿನ್ಕಾಯಿ ಇದೆಯೇನಪ್ಪ ಅಂದಾಗೆ. ಹಸಿಮೆಣಸಿನ್ಕಾಯಿ ಇಲ್ಲ, ಸ್ವಲ್ಪ ಖಾಲಿಯಾಗಿ ಹೋಗಿದೆ. ಎಷ್ಟಿದೆ ದುಡ್ಡು? ಬೇಡ, ಹಂಗೆ ತಗೊಂಡು. ನನಗೂ ಖುಷಿ ಆಯಿತು, ಹೋಗಿ ನನ್ನ ಹತ್ರ ಸೊಪ್ಪಿದ್ರು ಒಂದು ಸೊಪ್ಪಿಗೆ ಕಟ್ಟು ಕೊಂಡ್ಕೊಂಡೆ. ಸೊ ಇವತ್ತು ಹಸಿಮೆಣಸ ಆಯಿತು, ಸೊಪ್ಪಾಯಿತು, ಇನ್ನು ನಾಳೆಗೇನು ನೋಡೋಣ. ಇವತ್ತಿನ ದಿನ ಇವತ್ತು, ನಾಳೆ ನಾಳೆ. ಸರಿ ಬನ್ನಿ, ನಾನಿವಾಗ ಇವತ್ತಿನ ಈ ವ್ಲಾಗ್ನ ಸೈನ್ ಆಫ್ ಮಾಡ್ತಿದ್ದೀನಿ. ನಾನು ಶೀಲಾ ಭಟ್. ತಪ್ಪದೆ ನೋಡಿ ಶೀಲಾಸ್ ಡೈರಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.